sereno. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಧಾ. ಮುಂದಿನ ಪ್ರಶ್ನೆ. ದುರ್ಯೋಧನನ ಮಾವ ಶಕುನಿಯ ರಾಜ್ಯದ ಹೆಸರೇನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಂಧಾರ. ಮುಂದಿನ ಪ್ರಶ್ನೆ. ಅರ್ಜುನನ ಶಂಖದ ಹೆಸರೇನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇವದತ್ತ ಶಂಖ. ಮುಂದಿನ ಪ್ರಶ್ನೆ. ಭೀಷ್ಮ ಪಿತಾಮಹನ ಮೊದಲ ಹೆಸರೇನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೇವರಥ. ಮುಂದಿನ ಪ್ರಶ್ನೆ. ಮಹಾಭಾರತದ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 18 ದಿನಗಳು. ಮುಂದಿನ ಪ್ರಶ್ನೆ. ಶ್ರೀಕೃಷ್ಣನು ಶಿಶುಪಾಲನ ಎಷ್ಟು ಅಪರಾಧಗಳನ್ನು ಕ್ಷಮಿಸುವುದಾಗಿ ಅವನ ಮಾತೆಗೆ ವಚನವನ್ನು ಕೊಟ್ಟಿದ್ದರು? ಈ ಪ್ರಶ್ನೆಗೆ ಉತ್ತರ ನಿಮಗೆ ಮೊದಲೇ ತಿಳಿದಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 100. ಮುಂದಿನ ಪ್ರಶ್ನೆ. ಅರ್ಜುನನಿಗೆ ಎಷ್ಟು ಜನ ಪತ್ನಿಯರಿದ್ದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 4. ಮುಂದಿನ ಪ್ರಶ್ನೆ. ಗಾಂಧಾರಿಗೆ ಎಷ್ಟು ಜನ ಗಂಡು ಮಕ್ಕಳಿದ್ದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 100. ಮುಂದಿನ ಪ್ರಶ್ನೆ. ಸತ್ಯವತಿಗೆ ಎಷ್ಟು ಜನ ಗಂಡು ಮಕ್ಕಳಿದ್ದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ 3. ಮುಂದಿನ ಪ್ರಶ್ನೆ. ಕರ್ಣ ತನ್ನ ಕವಚವನ್ನು ಯಾರಿಗೆ ದಾನವಾಗಿ ನೀಡಿದನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದ್ರದೇವ. ಮುಂದಿನ ಪ್ರಶ್ನೆ. ದುರ್ಯೋಧನನ ಮಗನ ಹೆಸರೇನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಕ್ಷ್ಮಣ. ಮುಂದಿನ ಪ್ರಶ್ನೆ. ಭೀಷ್ಮರನ್ನು ಯಾರ ಪುತ್ರ ಅಂತ ಕರೆಯಲಾಗುತ್ತಿತ್ತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಗಾಪುತ್ರ. ಕೊನೆಯ ಪ್ರಶ್ನೆ ನೋಡೋಕ್ಕೂ ಮುನ್ನ, ನೀವಿನ್ನೂ ನಮ್ಮ ಕ್ವಶನ್ ಪೇಪರ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ, ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡಿರಿ. ನಕುಲ ಸಹದೇವರ ತಾಯಿಯ ಹೆಸರೇನು? ಆನ್ಸರ್ ನೋಡೋಕ್ಕೂ ಮುನ್ನ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಾ ಅಂತ ಕಮೆಂಟ್ನ ಮೂಲಕ ತಿಳಿಸಿಕೊಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾದ್ರಿ. ನಿಮಗೆ ಒಂದು ಸುಲಭವಾದ ಪ್ರಶ್ನೆ. ಶ್ರೀಕೃಷ್ಣನ ಶಂಖದ ಹೆಸರೇನು? ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ.